ನೀನ್ ಇಲ್ಲೇನ್ ಮಾಡ್ತಿದ್ಯಾ ಕೃಷ್ಣ? ಓ ಅಣ್ಣ, ನೀನ್ ಬಂದ್ಯಾ? ನಾನ್ ನಿನಗೋಸ್ಕರನೇ ಕಾಯ್ತಾ ಇದ್ದೆ. ನೀನ್ ನನಗೆ ಬೇರೆ ಕೆಲಸ ಕೊಡೋದಕ್ಕೂ ಮೊದಲು ದ್ವಿವಂದನ ಮೇಲೆ ಯಾಕೆ ಆಕ್ರಮಣ ಮಾಡಲಿಲ್ಲ ಅಂತ ಹೇಳು. ಯಾಕೆ ಅವನು ನಂತ್ಯ ಮಾಡಲಿಲ್ಲ? ದ್ವಿವಂದ ನಮಗೆ ಎಷ್ಟು ಸಹಾಯ ಮಾಡಿದ್ದಾನೆ ಅಂತ ಬಹುಶಃ ನೀನ್ ಮರ್ತಿದ್ಯಾ ಅನ್ಸತ್ತೆ ಅಣ್ಣ. ನಾವು ಲಂಕೆಗೆ ತಲುಪಬೇಕಾದಾಗ ನಮಗೆ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಎಷ್ಟು ಸಹಾಯ ಮಾಡಿದ್ದಾನೆ ಗೊತ್ತಲ್ವಾ? ರಾಮನಿಗೆ ಯಾರು ಸಹಾಯ ಮಾಡ್ತಾರೋ, ಕೃಷ್ಣನಿಗೆ ಯಾರು ಸಹಾಯ ಮಾಡ್ತಾರೋ, ಅವರ ಮೇಲೆ ನನ್ನ ಕರುಣೆ ಸದಾಕಾಲಕ್ಕೂ ಇರುತ್ತೆ ಅಣ್ಣ. ಹೀಗಿರುವಾಗ ನಾನು ಅವನನ್ನ ಹೇಗ್ ಮುಗಿಸ್ಲಿ? ಅವನಿಗೆ ಅವನ ಕರ್ಮಫಲ ಖಂಡಿತವಾಗ್ಲೂ ಸಿಗ್ಬೇಕಿತ್ತು. ನೀನ್ ಅದನ್ ಕೊಟ್ಟಿದ್ಯಾ? ನೀನು ಕೋಪದಲ್ಲಿದ್ಯಾ? ಲಕ್ಷ್ಮಣನ್ ರೂಪದಲ್ಲೂ ಬಲರಾಮನ್ ರೂಪದಲ್ಲೂ ಯಾವಾಗ್ಲೂ ಕೋಪದಲ್ಲೇ ಇರ್ತೀಯ. ಅದಕ್ಕೆ ಈ ಕೆಲ್ಸ ನಿನ್ ಕೈಯಲ್ಲಿ ಮಾಡಿಸಿದ್ದು. ಹೌದಾ? ನನ್ ಕೋಪಿಷ್ಟನ ಅಂದ್ರೆ ಕೋಪ ಬರುತ್ತ ನಂಗೆ. ಈಗ ಅದೇ ಕೋಪ ನನಗೆ ನಿನ್ ಮೇಲೂ ಬರ್ತಿದೆ. ಏನ್ ಮಾಡ್ಲಿ, ಹೊಡೆದಾಕ್ಲ ನಿನ್ನ? ಹೌದಾ? ವೃಂದಾವನಕ್ ಬಂದು ಇಲ್ಲಿ ಬೆಣ್ಣೆ ತುಪ್ಪ ತಿಂದು ನಿನ್ನ ಕೋಪ ಈಗ ಶಾಂತವಾಗಿದೆ ಅಂತ ನನಗೆ ಚೆನ್ನಾಗ್ ಗೊತ್ತಿದೆ. ಈಗ ಕೋಪ ಬಂದಿರೋ ಹಾಗೆ ನಾಟಕ ಮಾಡ್ಬೇಡ. ಅಭಿನಯ ಮಾಡೋದಕ್ಕೆ ನಿನಗ್ ಬರೋದು ಇಲ್ಲ. ನೀನ್ ಹೇಳಿದ್ದು ಸರಿನೇ ಕೃಷ್ಣ. ರಾಧಾ ಮಾಡಿದ್ದ ಬೆಣ್ಣೆ, ಅಮ್ಮ ಮಾಡಿದ ಪಾಯಸ, ಮತ್ತೆ ಗೋಪಿಕೆಯರು ಕೊಟ್ಟ ಭೋಜನ ಎಲ್ಲ ತಿಂದು ನನ್ ಕೋಪ ಪೂರ್ತಿಯಾಗಿ ತಣ್ಣಗಾಗೋಯ್ತು. ಆದ್ರೂ ಕೂಡ ನಿನ್ನ ಅಖಾಡದಲ್ಲಿ ಖಂಡಿತ ಹೊಡಿತೀನಿ, ಬಿಡೋದಂತೂ ಇಲ್ಲ. ಆದ್ರೆ ಅಖಾಡದಲ್ಲಿ ನಾನು ನಿನ್ನ ಎದುರಿಗೆ ಬರೋದು ಇಲ್ಲ, ನಿನ್ ಜೊತೆ ಕಾದಾಡೋದು ಇಲ್ಲ. ಯಾಕೆ ಕಾದಾಡ್ಬೇಕು ಹೇಳು? ಯಾವ್ದ್ರಲ್ಲಿ ನಾನು ಗೆಲ್ಲೋದಿಲ್ವೋ, ಗೆಲ್ಲೋಕ್ ಸಾಧ್ಯನೇ ಇಲ್ವೋ, ಹೀಗಿರುವಾಗ ಮಾತಾಡಿ ಏನ್ ಪ್ರಯೋಜನ? ವಾರೆ ವಾ ಕೃಷ್ಣ, ಮೊದ್ಲು ನನ್ನ ಸಿಕ್ಕಾಕ್ಸ್ತೀಯ, ಆಮೇಲೆ ನಗಸ್ತೀಯ. ಈ ಲೀಲೆ ಏನಿದ್ರು ನಮ್ಮ ಕೃಷ್ಣ ಮಾತ್ರ ಮಾಡಕ್ ಸಾಧ್ಯ. ಕೃಷ್ಣ, ಎಲ್ಲಕ್ ಹೋಗ್ತಿದ್ಯಾ? ಇನ್ನೆಲ್ಲಿಗೆ? ನಿನ್ನ ಹತ್ರನೇ ಬರ್ತಾ ಇದ್ದೆ. ಹಾಗಾದ್ರೆ ಬಾ, ಕೂತ್ಕೋ ನನ್ ಜೊತೆ. ಕೃಷ್ಣ, ಈಗ ಎಲ್ಲ ಸರಿ ಹೋಗಿದೆ. ಹಾಗೆ ನಿನ್ಗಂತೂ ಮೊದ್ಲೇ ಗೊತ್ತಿತ್ತಲ್ವಾ ಅಣ್ಣ ಗೆದ್ದೇ ಬರ್ತಾರೆ ಅಂತ? ಗೋಪಿಕೆಯರು ಮತ್ತೆ ನಾವು, ಅಪ್ಪ ಅಮ್ಮ ಎಲ್ರೂ ಸುರಕ್ಷಿತವಾಗಿದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಇದೀವಿ. ಈಗ ಎಲ್ರೂ ಜೊತೆಲೇ ಇರೋದ್ರಿಂದ ನನಗನ್ಸತ್ತೆ ನಾವು ವೃಂದಾವನದಲ್ಲಿ ಇನ್ನೂ ಸ್ವಲ್ಪ ದಿನ ಇರ್ಬೇಕು ಅಂತ. ಅಣ್ಣನಿಗೂ ಆನಂದ ಪಡೋ ಅವಕಾಶ ಸಿಗ್ಬೇಕಲ್ವಾ? ನೀನು ನಾನು ಕೊಟ್ಟ ಮಾತನ್ನ ಮರ್ತು ಬಿಟ್ಟಿದ್ಯಾ? ನಾನು ಏನ್ ಹೇಳಿದ್ದೆ, ಅಣ್ಣ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ. ಈಗ ಅಣ್ಣ ಬಂದಾಯ್ತು, ನಾನಿಲ್ಲಿರೋಕಾಗಲ್ಲ. ನಾನು ಹೋಗ್ಲೇಬೇಕು ರಾಧಾ. ನೋಡಿ ನೋಡಿ, ಸೋಂಬೇರಿ ತನ ಬಿಟ್ಟು ಎಲ್ಲ ಕೆಲ್ಸನು ಸರಿಯಾಗಿ ಮಾಡಿ. ಇವತ್ತಿನ ಭೋಜನದಲ್ಲಿ ಏನೂ ಕಮ್ಮಿ ಇರಕೂಡ್ದು. ಆ ಇಲ್ಲೇ ಇಡಿ, ಇಲ್ಲೇ ಇಡಿ. ಅಣ್ಣ, ಅಣ್ಣ, ಇದೆಲ್ಲ ಏನ್ ನಡೀತಿದೆ? ಅಮ್ಮ ಯಾಕಷ್ಟು ಗಡ್ಬಿಡಿಲಿದ್ದಾರೆ? ಅಯ್ಯೋ ರಾಧಾ, ಅಮ್ಮ ಯಾಕೆ ಗಡ್ಬಿಡಿಲಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಮುಖ್ಯವಾದ ವಿಷಯ ಏನು ಅಂದ್ರೆ, ಅಮ್ಮ ಎಷ್ಟು ರುಚಿಯಾಗಿರೋ ಭೋಜನ ಮಾಡಿದ್ದಾರೆ, ಎಷ್ಟೆಲ್ಲ ಅಡುಗೆ ಆಗ್ತಾ ಇದೆ, ಇದು ಮುಖ್ಯವಾದ್ದು. ಅದ್ಭುತ ವ್ಯವಸ್ಥೆ ಆಗಿದೆ. ಇವತ್ತಿನ ಉತ್ಸವ ಅಂತೂ ಸ್ಮರಣೀಯವಾಗಿರುತ್ತೆ. ಅಮ್ಮ, ಎಂಥ ಉತ್ಸವ ರಾಧಾ? ಇವತ್ತು ಏಕತಾದ ಉತ್ಸವ. ಇವತ್ತು ನಮ್ಮ ಮನೇಲಿ ವರ್ಷದ ಹಿಂದೆ ಕಂಡ ಕ್ಷಣಗಳು ಮತ್ತೆ ಹಿಂದಿರುಗಿ ಬಂದಿದೆ. ಕೃಷ್ಣ, ಬಲರಾಮ ಮತ್ತೆ ಗೋಪಿಕೆಯರು ಎಲ್ಲರೂ ಇಲ್ಲೇ ಇದ್ದೀರಾ. ನಿನಗೆ ಗೊತ್ತಿಲ್ಲ ರಾಧಾ, ಎಷ್ಟು ವರ್ಷಗಳಿಂದ ನಾನು ಇದನ್ನ ನಿರೀಕ್ಷೆ ಮಾಡ್ತಿದ್ದೆ ಅಂತ. ಏನಮ್ಮ, ನೀವು ಮಾತ್ ಮಾತ್ಕೂ ಭಾವುಕರಾಗ್ಬಿಡ್ತೀರಾ. ಇಷ್ಟೆಲ್ಲ ರುಚಿಯಾದ ಭೋಜನ ಮಾಡಿದೀರಾ ನನಗೋಸ್ಕರ, ಮತ್ತೆ ಯಾಕೆ ಈ ಮಾತೆಲ್ಲ ಆಡ್ತಾ ಇದ್ದೀರಾ? ನಿನಗೆ ಗೊತ್ತಾಗಲ್ಲ ಬಲರಾಮ, ತಂದೆ ತಾಯಿಗೆ ಎಂತ ದಿವ್ಯ ಅನುಭವ ಆಗತ್ತೆ ಅಂತ. ಅವ್ರ ಎಲ್ಲಾ ಮಕ್ಕಳನ್ನು ಎಲ್ಲ ಒಂದೇ ಸೂರಿನಡಿ ಸಂತೋಷವಾಗಿ ಆನಂದವಾಗಿದ್ರೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ಸರಿಯಾಗಿ ಹೇಳಿದೆ ಶೋತಾ. ಬಲರಾಮ, ಪರಿವಾರದ ನಿಜವಾದ ಅರ್ಥ ಅಂದ್ರೆ ಇದೆ. ಮನೆ ಎಲ್ಲ ಸದಸ್ಯರು ಒಟ್ಟಿಗೆ ಇರೋದೇನೆ,
ಮತ್ತೆ ಜೀವನದಲ್ಲಿ ಎಲ್ಲಕ್ಕಿಂತ ಸುಖವಾದ ಕ್ಷಣ ಇದು. ನಿಜ ಹೇಳಿದ್ರಿ ಅಪ್ಪ. ಅಮ್ಮ, ನಿಜ ಹೇಳೋದಾದ್ರೆ ಇಂಥ ಮಧುರವಾದ ಕ್ಷಣಗಳನ್ನ ನಾವು ಕಳ್ಕೊಂಡಿದೀವಿ. ಏನ್ ಸಾಕು ಸಾಕು ನೋಡು, ನಾನಿನ್ನು ಮತ್ತೆ ದುಃಖ ಪಡೋಕೆ ಇಷ್ಟಪಡಲ್ಲ. ಇವತ್ತಂತೂ ಆನಂದವಾಗಿರೋ ದಿವಸ ಅಲ್ಲ ನೋಡು. ನಾನು ಏನೇನ್ ತಿಂಡಿ ಮಾಡಿದೀನಿ ಅಂತ, ರಾಧಾ ಕೃಷ್ಣ ಗೋಪಿಕರಿಗೆ ಮತ್ತೆ ನಿನಗಿಷ್ಟವಾದ ತಿಂಡಿನ ಮಾಡಿದೀನಿ. ಎಲ್ರೂ ಇಲ್ಲೇ ಇದ್ದಾರೆ, ಆದ್ರೆ ಕೃಷ್ಣ ಎಲ್ಲಿದ್ದಾನೆ? ಅರೆ ಕೃಷ್ಣ ಎಲ್ಲಿ? ಕೃಷ್ಣ ಕನ್ನ ಬೇಗ ಬಾ. ಈ ಕೃಷ್ಣ ಯಾವಾಗ್ಲೂ ಹೀಗೆ ಮಾಡ್ತಾನೆ, ಏನಾದ್ರೂ ಮುಖ್ಯವಾದ್ದು ನಡೀತಾ ಇರಬೇಕಾದ್ರೆ ಎಲ್ಲಿ ಹೋಗ್ತಾನೋ ಗೊತ್ತಾಗಲ್ಲ. ನನಗ್ ತುಂಬಾ ಹಸಿವಾಗ್ತಾ ಇದೆ, ಈಗ ಈ ಭೋಜನ ಎಲ್ಲ ತಣ್ಣಗಾಗಕ್ ಮೊದ್ಲು ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅಯ್ಯೋ ಅಣ್ಣ, ನೀವ್ ಬಿಡಿ, ಅವನನ್ನ ಎಲ್ಲಿ ಅಂತ ಹುಡುಕ್ತೀರಾ? ನಾವ್ ಕೃಷ್ಣನ್ನ ಕರ್ಕೊಂಡ್ ಬರ್ತೀವಿ. ಸರಿ ಸರಿ, ನೀವೆಲ್ಲ ಹಾಗೆ ಮಾಡಿ, ಬೇಗ ಹೋಗಿ ನನ್ ಕೃಷ್ಣನ್ ಕರ್ಕೊಂಡ್ ಬನ್ನಿ ಆಯ್ತಾ? ಹೋಗಿ. ಈಗ ಅಣ್ಣ ಬಂದಾಯ್ತು, ನಾನಿಲ್ಲಿರೋಕಾಗಲ್ಲ, ನಾನು ಹೋಗ್ಲೇಬೇಕು ರಾಧಾ. ಒಂದ್ ವೇಳೆ ಹೇಳ್ದೆ ಕೇಳ್ದೆ ಕೃಷ್ಣ ಹೊರಟ್ಬಿಟ್ನ, ಹಾಗಾಗಿದ್ರೆ ಎಲ್ರಿಗೂ ತುಂಬಾ ನೋವಾಗತ್ತೆ. ಅಯ್ಯೋ ನಿಂತ್ಕೊಳ್ಳಿ, ಉತ್ಸವದ ವಾತಾವರಣ ಇದೆ, ಜೊತೆಗ್ ನೀವೆಲ್ಲ ಹೊರಟ್ಬಿಟ್ರೆ ಎಷ್ಟು ಖಾಲಿ ಖಾಲಿ ಅನ್ಸುತ್ತೆ. ಹಾಗೆ ಅಣ್ಣ, ನಿಮ್ ಎದುರಿಗೆ ಭೋಜನ ಇಟ್ಟಿದ್ದಾರೆ, ನೀವೊಂದ್ ಕೆಲ್ಸ ಮಾಡಿ, ನೀವು ಭೋಜನ ಸ್ವೀಕರಿಸಿ. ಗೋಪಿಕೇರೆ, ನೀವು ಅಣ್ಣನ್ಗೆ ಭೋಜನ ಬಡಿಸಿ, ನಾನ್ ಕೃಷ್ಣನ್ ಕರ್ಕೊಂಡ್ ಬರ್ತೀನಿ, ಅವನ್ ಎಲ್ಲಿರ್ತಾನೆ ಅಂತ ನನಗ್ ಗೊತ್ತು. ಕೃಷ್ಣ, ಅಲ್ಲಿ ಉತ್ಸವದಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಿದ್ದಾರೆ, ಆದ್ರೆ ನೀನಿಲ್ಲಿ ಒಬ್ಬನೇ. ಹೌದು, ಬಹಳ ಆಳವಾದ ನೋವಿಂದ ಎಲ್ಲಾನು ಬಿಟ್ಟು ಹೋಗ್ಬೇಕಾಗ್ತಿದೆ ರಾಧಾ, ಆದ್ರೆ ಹೋಗ್ಲೇಬೇಕಲ್ಲ, ಒಬ್ಬನೇ ಹೋಗ್ಬೇಕು. ದುಃಖದಲ್ಲಿ ಯಾಕೆ ಹೋಗ್ಬೇಕು? ಇದು ನಿನ್ನದೇ ವೃಂದಾವನ ಅಲ್ವಾ? ಇಲ್ಲಿ ಅಪ್ಪ ಅಮ್ಮ ಇದ್ದಾರೆ, ನಿನ್ನ ಮನೆ ಇದೆ, ನೀನ್ ಯಾವಾಗ ಬೇಕೋ ಬರಬಹುದು. ಇಷ್ಟೊಂದ್ ಬೇಜಾರ್ ಮಾಡ್ಕೋಬೇಡ. ಹೌದು, ಇಲ್ಲಿ ಎಲ್ಲ ಇದೆ, ವೃಂದಾವನ ಇದೆ, ಅಮ್ಮ ಇದ್ದಾರೆ, ಅಪ್ಪ ಇದ್ದಾರೆ, ಈಗಂತೂ ರಾಧಾ ಇದ್ದಾಳೆ, ಅಣ್ಣ ಇದ್ದಾನೆ, ಬೆಣ್ಣೆ ಇದೆ, ಗೋಪಿಕೆಯರಿದ್ದಾರೆ, ಎಲ್ಲ ಇದೆ. ಸಮಯ ಇಲ್ಲ ರಾಧಾ. ನಾನು ಹೋದಾಗ್ಲಿಂದ ವೃಂದಾವನಕ್ಕೆ ಯಾವಾಗ ಬರೋಕಾಯ್ತು? ಯಾವತ್ತಿಗೂ ಇಲ್ಲ. ಯಾಕೆ? ಎಲ್ಲ ಸಮಯದ ಆಟ. ನಾನು ವೃಂದಾವನದಲ್ಲಿರೋ ನನ್ನ ಸಮಯನು ಪೂರ್ತಿ ಆಯಿತು. ಬಹುಶಃ ಇದು ನನ್ನ ವೃಂದಾವನದ ಕೊನೆ ಯಾತ್ರೆ ಆಗಿರಬಹುದು ರಾಧಾ. ಹಾಗೆಲ್ಲ ಹೇಳ್ಬೇಡ ಕೃಷ್ಣ, ಸಮಯ ಹೇಗೆ ಇದ್ರೂ ನೀನ್ ಅಶುಭವಾಗಿ ಮಾತಾಡ್ಬೇಡ. ಅಶುಭ? ಸತ್ಯದಲ್ಲಿ ಯಾವ ಶುಭ ಅಶುಭನೂ ಇರೋದಿಲ್ಲ ರಾಧಾ. ಸತ್ಯ ಏನಿದ್ರೂ ಸತ್ಯನೇ, ಅದು ಹಾಗೆ ನಡೆಯುತ್ತೆ. ಆದ್ರೆ ಕೃಷ್ಣನ ಜೀವನದ ಸತ್ಯ ಏನು ಅಂದ್ರೆ, ಕೃಷ್ಣ ಯಾವತ್ತಿಗೂ ಒಂದೇ ಸ್ಥಳದಲ್ಲಿ ಇರೋಕಾಗಲ್ಲ, ಸುಖವನ್ನ ಅನುಭವಿಸೋ ಹಾಗಿಲ್ಲ, ದುಃಖ ಇದ್ರೆ ಅದರ ಜೊತೆ ಹೋರಾಡಿ ಮುಂದೆ ಹೋಗ್ಲೇಬೇಕು. ಇದೇ ಕೃಷ್ಣನ ಜೀವನದ ಸತ್ಯ ರಾಧ. ಯಾಕೆ ಕೃಷ್ಣ ಯಾಕೆ ಇರೋಕಾಗಲ್ಲ? ಕರ್ಮ. ಕರ್ಮ ಯಾವತ್ತಿಗೂ ನಿಲ್ಲೋಕ್ ಬಿಡಲ್ಲ ರಾಧ. ಎಷ್ಟೋ ಅವತಾರಗಳಲ್ಲಿ ಬಹಳಷ್ಟು ಕರ್ಮ ಮಾಡಿದ್ದೀನಿ, ಅದರ ಕರ್ಮ ಫಲ ಖಂಡಿತವಾಗ್ಲೂ ಬಂದೇ ಬರುತ್ತಲ್ವ?
ಅದು ಬಂದಾಗ ಅದನ್ನ ಎದುರಿಸಲೇಬೇಕಾಗತ್ತೆ, ಅದನ್ನ ಒಪ್ಪಿಕೊಳ್ಳಲೇಬೇಕಾಗತ್ತೆ, ಅದರ ಜೊತೆ ಹೋರಾಡಲೇಬೇಕಾಗತ್ತೆ. ಇನ್ಯಾವ ದಾರಿನೂ ಇಲ್ಲ. ಕೃಷ್ಣ, ಒಂದು ಜಾಗದಲ್ಲಿ ಇರೋದಕ್ಕಾಗೋದೇ ಇಲ್ಲ. ಹಾಗಾದ್ರೆ ನೀನ್ ನಿಜವಾಗ್ಲೂ ಹೋಗ್ತಿದ್ಯಾ? ಮತ್ತೆ ನಿನ್ನ ತಮಾಷೆ ಮಾಡ್ತಿದ್ದೀನ? ನಿಜವಾಗ್ಲೂ ಹೋಗ್ಲೇಬೇಕು ರಾಧಾ. ನಾನು ಹೇಳಿದ್ನಲ್ಲ ಅಣ್ಣ ಬಂದಾಗ ನಾನು ಹೋಗ್ತೀನಿ ಅಂತ. ಈಗ ಅಣ್ಣ ಬಂದಿದ್ದಾನೆ, ನಾನು ಹೋಗ್ಲೇಬೇಕು. ನಾನೀಗ ಹೋಗ್ಬೇಕು. ಯಾಕೆ ಅಂದ್ರೆ ಇನ್ ಮುಂದೆ ಏನಾಗತ್ತೋ ಅದಕ್ಕೆ ನಾನು ದ್ವಾರಕಾದಲ್ಲಿ ಇರೋದೇ ಒಳ್ಳೇದು. ಮುಂದೆ ಅಂಥದ್ದೇನಾಗತ್ತೆ? ಹೇಳೋಕ್ಕಂತೂ ಆಗಲ್ಲ ರಾಧಾ. ಮುಂದೆ ಏನಾಗತ್ತೋ ಅದನ್ನ ವಿವರಿಸಿ ಹೇಳೋದಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ. ಪದಗಳಿಲ್ವಾ? ಏನಾದ್ರೂ ಸುಳಿವಾದ್ರೂ ಕೊಡು ಕೃಷ್ಣ. ಅದರಿಂದ ಆ ಸವಾಲನ್ನ ಎದುರಿಸೋಕೆ ನಿನ್ನ ಜೊತೆ ನಾನು ಸಿದ್ಧಳಾಗಿರ್ತೀನಿ. ಜೊತೆಗೆ ನಾನು ನಿನ್ ಜೊತೆ ಬರ್ತೀನಿ. ನೋಡು, ನೀನು ಚಿಂತೆ ಮಾಡಬೇಡ. ಎಲ್ರೂ ಇಲ್ಲೇ ಇದ್ದಾರೆ, ಉತ್ಸವ ಮಾಡ್ತಿದ್ದಾರೆ. ನೀನು ಕೂಡ ಎಲ್ರ ಜೊತೆ ಉತ್ಸವದ ಆನಂದ ಪಡ್ಕೋ. ಹೇಗಿದ್ರು ನಾನೀಗ ಎಲ್ರಿಂದ ದೂರ ಹೋಗ್ಬೇಕು. ಎಲ್ರೂ ಸಂತೋಷದಲ್ಲಿದ್ದಾರೆ ಕೃಷ್ಣ. ನೀನ್ ಹೊರಡೋ ವಿಷಯನ ಕೇಳ್ತಿದ್ದ ಹಾಗೆ ಎಲ್ರ ಮನಸ್ಸಿಗೂ ತುಂಬಾ ನೋವಾಗುತ್ತೆ. ನನಗದು ಗೊತ್ತು ರಾಧಾ. ಹಾಗೆ ನಾನು ಎಲ್ರಿಗೂ ಏನು ಹೇಳಿದೆ, ಹೋಗೋಕಂತೂ ಆಗೋದಿಲ್ವಲ್ಲ. ಹೋಗೋಣ ಬಾ. ಹೊಟ್ಟೆ ತುಂಬಾ ಊಟ ಮಾಡು ಆಯ್ತಾ? ಇವತ್ತಂತೂ ನಾನು ವಿಶಿಷ್ಟವಾದ ಅಡಿಗೆಗಳನ್ನೆಲ್ಲ ಮಾಡಿದ್ದೀನಿ. ನೀನ್ ಎಷ್ಟು ತಿಂತಿದ್ರು ಮುಗಿಯೋದೇ ಇಲ್ಲ. ಅಮ್ಮ, ಈ ಭೋಜನ ಎಷ್ಟು ರುಚಿಯಾಗಿದೆ ಅಂದ್ರೆ ಇದನ್ನೆಲ್ಲ ನಾನು ಒಬ್ನೇ ಮುಗಿಸ್ಬಿಡ್ತೀನಿ ಅನಿಸ್ತಾ ಇದೆ. ನೀವು ಮತ್ತೆ ಮಾಡ್ಲೇಬೇಕಾಗತ್ತೆ. ಹೌದಾ? ಅರೆ ತಿನ್ನು ತಿನ್ನು ತಿನ್ನು, ಆನಂದವಾಗಿ ತಿನ್ನು. ಇನ್ನೊಂದ್ ಸ್ವಲ್ಪ ಬಡ್ಸು ಬಡ್ಸು. ಅರೆ ನಾನ್ ಹೇಳೋದೇನು ಅಂದ್ರೆ ಇಲ್ಲಿ ಸ್ಪರ್ಧೆ ಆಗ್ಬಿಡ್ಲಿ. ನೋಡೋಣ ಇವತ್ತು ಬಡ್ಸೋರ್ ಸುಸ್ತಾಗ್ತಾರ ಅಥವಾ ತಿನ್ನೋರ. ಅಪ್ಪ, ಈಗ ಸ್ಪರ್ಧೆಯ ಮಾತು ಬಂದಿದೆ ಅಂದ್ಮೇಲೆ ನಾನ್ ನಿಮಗ್ ಹೇಳಲೇಬೇಕು, ಭೋಜನ ಮಾಡಿದವರು ಬಡಿಸೋರು ಸುಸ್ತಾದ್ರು ಕೂಡ ತಿನ್ನೋರು ಮಾತ್ರ ಸುಸ್ತಾಗಲ್ಲ. ನೋಡೋಣ. ಕೃಷ್ಣ, ಏನಿಲ್ಲ, ಸುಮ್ಮನೆ ನೋಡ್ತಿದ್ದೆ ಇವತ್ತೇನೇನೆಲ್ಲ ಬಿಟ್ಟು ಹೋಗ್ಬೇಕು ಅಂತ. ಕೃಷ್ಣ ಬಂದ್ರ ನೀವಿಬ್ರು? ಏ ಕೃಷ್ಣ, ಎಲ್ಲಿ ಹೊರಟೋಗಿದ್ದೆ ನೀನು? ಸುಮ್ಮನೆ ವೃಂದಾವನದಲ್ಲಿ ಸುತ್ತಾಡ್ತಿದ್ದೆ ಅಷ್ಟೆ. ಇಲ್ಲಿನ ಎಲ್ಲ ನೆನಪುಗಳು, ಸುಂದರವಾದ ಸ್ಥಳ ಎಲ್ಲವನ್ನೂ ಮನಸ್ಸಿಗೆ ತುಂಬಿಕೊಳ್ತಾ ಇದ್ದೆ ಅಷ್ಟೆ. ನಿನ್ ಕೈಯಲ್ಲಿ ಆಗೋಲ್ಲಪ್ಪ, ಇಲ್ಲಿ ಕಣ ಕಣದಲ್ಲೂ ನೀನೇ ತುಂಬಿದೀಯ ಕೃಷ್ಣ. ಏನೇನ್ ತಗೊಂಡು ಹೋಗಕ್ ಸಾಧ್ಯ ನಿನ್ ಕೈಲಿ? ನಾನ್ ಭೋಜನ ಸಿದ್ಧ ಮಾಡಿದ್ದೀನಿ. ಎಷ್ಟೋ ವರ್ಷಗಳ ನಂತರ ನಾವೆಲ್ಲರೂ ಒಂದಾಗಿ ಸೇರಿದ್ದೀವಿ. ನಾವೆಲ್ಲರೂ ಇದೇ ರೀತಿಯಾಗಿ ಒಂದಾಗಿ ಇರ್ಬೇಕು ಕೃಷ್ಣ. ನಾನು ಇದನ್ನೇ ಕೇಳ್ಕೊಳ್ಳೋದು. ಗೋಪಿ, ಕೃಷ್ಣನ ಊಟ ಬಡಿಸು.
ನೋಡಿದ್ಯಾ ಕೃಷ್ಣ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಒಬ್ರು ನಿನ್ಗೆ ತಟ್ಟೆ ಇಡ್ತಿದ್ದಾರೆ, ಒಬ್ರು ನಿನ್ಗೆ ಊಟ ಬಡಿಸ್ತಿದ್ದಾರೆ. ಎಲ್ಲ ಎಷ್ಟು ಪ್ರೀತಿಯಿಂದ ಇದ್ದಾರೆ. ಇವರನ್ನೆಲ್ಲ ಬಿಟ್ಟು ಹೋಗೋಕ್ ನಿನಗೆ ಹೇಗ್ ಮನ್ಸಾಗತ್ತೆ? ನನಗೂ ಹೋಗೋಕ್ ಇಷ್ಟ ಇಲ್ಲ ರಾಧಾ, ಆದ್ರೂ ನಾನು ಹೋಗ್ಲೇಬೇಕು. ಏನಾಯ್ತು ಕೃಷ್ಣ? ತಿನ್ನು ತಿನ್ನು. ಅಯ್ಯೋ, ತುಂಬಾ ರುಚಿಯಾದ ಭೋಜನ ಮಾಡಿದ್ದಾರೆ. ಅಮ್ಮ, ನಿಮ್ಮ ಕೈಯಾರೇ ಊಟ ಮಾಡಿ. ಖಂಡಿತ ತಿನ್ನಿಸ್ತೀನಿ. ಕೃಷ್ಣ, ಏನಾಯ್ತು ಕಂದ? ಯಾಕೆ ಅಳ್ತಿದ್ಯಪ್ಪ? ಇಲ್ಲ, ನಾನು ಅಳ್ತಿಲ್ಲ ಅಮ್ಮ. ಅದು ಅಮ್ಮನ ಕೈಯಾರೆ ಊಟ ಮಾಡಿಸ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರು ಬಂದೇ ಬರುತ್ತಲ್ವ. ಮಕ್ಕಳು ದೊಡ್ಡವರಾಗ್ಬಿಟ್ರೆ ತಂದೆ ತಾಯಿನೇ ಮರ್ತು ಬಿಡ್ತಾರೆ. ಆದ್ರೆ ನೀನ್ ಹಾಗಲ್ಲ ಕಂದ. ನಿನಗೆ ಇವತ್ತು ಕೂಡ ಅಮ್ಮನ ಕೈಯಿಂದ ಊಟ ಮಾಡೋದಂದ್ರೆ ತುಂಬಾನೇ ಇಷ್ಟ. ತುಂಬಾನೇ ಇಷ್ಟ ಆಗತ್ತೆ. ಅಪ್ಪ, ನಿಮ್ ಕೈಯಾರೇನು ಭೋಜನ ತಿನ್ನೋದಕ್ ನನಗ್ ತುಂಬಾ ಇಷ್ಟ ಆಗತ್ತೆ. ನೀವು ಬಂದು ತಿನ್ಸಿ. ಹಾ ಕೃಷ್ಣ. ಈಗ ಗೋಪಿಕೇರ್ ಸರದಿ. ಗೋಪಿಕೇರಿ, ನಿಮ್ಮ ಕೈಯಾರೆ ನನಗ್ ತಿನ್ಸಿ. ಎಲ್ಲರ ಕೈಯಿಂದ ತಿನ್ನಿಸ್ಕೋತಿದ್ಯಾ ಕೃಷ್ಣ, ಆದ್ರೆ ಯಾರಿಗೂ ಹೇಳ್ತಿಲ್ಲ. ವೃಂದಾವನನ ಬಿಟ್ಟು ಹೋಗ್ತಿದ್ಯಾ? ಎಲ್ರಿಗೂ ತುಂಬಾ ನೋವಾಗತ್ತೆ. ರಾಧಾ, ಈಗ ನೀನು ನಿನ್ ಕೈಯಾರೆ ನನಗೆ ತಿನ್ಸು. ಅಣ್ಣ ಬಂದಾಯ್ತು, ನಾನಿಲ್ಲಿರೋಕಾಗಲ್ಲ. ನಾನು ಹೋಗ್ಲೇಬೇಕು ರಾಧಾ. ಕೃಷ್ಣ, ಎಲ್ರಿಗೂ ತಿನ್ಸು ಅಂತ ಕೇಳ್ತಿದ್ಯಾ? ಆದ್ರೆ ಎಲ್ರಿಗೂ ಸತ್ಯನೂ ಹೇಳ್ಬಿಡು. ಕೃಷ್ಣ, ಏನಾಯ್ತು ಕಂದ? ನೀನ್ ಏನಾದ್ರೂ ಹೇಳ್ಬೇಕು ಅಂತಿದ್ಯಪ್ಪ, ಹೇಳ್ ಕೃಷ್ಣ. ರಾಧಾ, ನಾನ್ ನಿನ್ ಕೈಯಾರೆ ಭೋಜನ ತಿನ್ಸೋದಕ್ಕೆ ಯಾಕೆ ಹೇಳ್ದೆ ಅಂದ್ರೆ, ಬಹುಶಃ ನಾನು ವೃಂದಾವನದಲ್ಲಿ ನಿನ್ ಕೈಯಾರೆ ತಿನ್ನೋದು ಇದೇ ಕೊನೆ ಸಲ ಅನ್ಸತ್ತೆ. ಕೊನೆ ಸಾರಿನ? ಏನ್ ಹೇಳ್ತಾ ಇದೀಯ ನೀನು? ನಾನು ಇಲ್ಲಿಂದ ಹೊರಡೋ ಸಮಯ ಬಂದಾಗಿದೆ. ಏನು ಕೃಷ್ಣ, ಸರಿಯಾಗಿ ಹೇಳು, ಎಲ್ಲಿಗೆ ಹೋಗೋ ಸಮಯ ಬಂದಿದೆ? ದ್ವಾರಕಾಗೆ, ಮತ್ತಿನಲ್ಲಿಗೆ ಹೋಗ್ಲೇಬೇಕು ಅಪ್ಪ. ಅಲ್ಲಿ ದ್ವಾರಕಾದಲ್ಲಿ ನನ್ನ ಕರ್ತವ್ಯ, ನನ್ನ ಪ್ರಜೆಗಳು ನನಗೋಸ್ಕರ ಕಾಯ್ತಿದ್ದಾರೆ. ನಾನಿಲ್ಲಿರೋಕಾಗಲ್ಲ. ರಾ
ರಾತ್ರಿ ಹೊತ್ತಲ್ಲಿ ಮಿನುಗುವಂತಹ ಮಿಂಚುಹುಳ ನೋಡಿದಾಗ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ಇದು ಬಹಳ ಸುಂದರವಾಗೂ ಕಾಣಿಸುತ್ತೆ. ಅದು ಯಾಕೆ ಹಾಗಾಗತ್ತೆ? ಮೊದಲನೇ ವಿಷಯ ಏನು ಅಂದ್ರೆ, ನಮಗೆ ರಾತ್ರಿ ಹೊತ್ತಲ್ಲಿ ನಾಲ್ಕು ಕಡೆ ಕತ್ತಲೆ ಇರುತ್ತೆ. ಇಂತಹ ಸಮಯದಲ್ಲಿ ನಮಗೆ ಬೆಳಕು ಕಂಡ್ರೆ ಹೇಗಾಗತ್ತೆ? ಅದು ಆಶಾ ಕಿರಣ ಅನ್ಸತ್ತೆ. ಅದೇ ಬೆಳಕು ನಮ್ಮ ಮನಸ್ಸಿಗೆ ಸಂತೋಷ ತಂದುಕೊಡುತ್ತೆ. ಅದೇ ಕಾರಣಕ್ಕೆ ರಾತ್ರಿ ಸಮಯದಲ್ಲಿ ಜನ ಮಿಂಚುಹುಳ ನೋಡಿದಾಗ ತುಂಬಾ ಸಂತೋಷ ಪಡ್ತಾರೆ. ಹಾಗೆ ಕೆಲವು ಸಲ ಜೀವನದಲ್ಲೂ ನಮಗ್ ಹೇಗನ್ಸುತ್ತೆ ಅಂದ್ರೆ, ನಮ್ಮ ಸುತ್ತ ನಾಲ್ಕು ಕಡೆ ಬರೀ ಕತ್ತಲೆ ತುಂಬಿದೆ ಅಂತ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದ್ಸಲ ಅನ್ಸತ್ತೆ. ಆಗ ನಾವು ನಿರಾಶರಂತೂ ಆಗ್ಬಾರ್ದು, ನಾವು ದುಃಖ ಪಡಬಾರ್ದು. ಆಗ ನಾವು ಹುಡುಕ್ಬೇಕು ನಮ್ಮ ಅಕ್ಕ ಪಕ್ಕ ನಾಲ್ಕು ಕಡೆ. ಆಗ ಎಲ್ಲಾದ್ರೂ ಒಂದ್ ಕಡೆ ನಮಗೆ ಬೆಳಕು ಕಾಣಿಸುತ್ತೆ, ಒಂದು ಆಶಾ ಕಿರಣ ಖಂಡಿತವಾಗ್ಲೂ ಸಿಗತ್ತೆ. ಯಾರಾದ್ರೂ ಒಳ್ಳೆ ಕೆಲಸ ಮಾಡಿ ಹೋದ್ರೆ ಅದರಿಂದ ನಮಗೆ ಪ್ರೇರಣೆ ಸಿಗತ್ತೆ. ಈಗ ಅಂಥದ್ದೇ ಕೆಲಸನ ನೀವು ಮಾಡಿದ್ರೆ ಆ ಕೆಲಸ ನಿಮ್ಮ ಮನಸ್ಸಿಗೆ ಸಂತೋಷ, ಆನಂದ, ಪ್ರೀತಿ ಎಲ್ಲವನ್ನು ತುಂಬಿಸ್ಬಿಡುತ್ತೆ. ನಿಮ್ಮ ಒಳಗಿರೋ ಕತ್ತಲೆಯನ್ನ ಅದು ಅಂತ್ಯ ಮಾಡುತ್ತೆ, ದುಃಖವನ್ನ ಅಂತ್ಯ ಮಾಡುತ್ತೆ. ಆಗ ಮನಸ್ಸು ಪ್ರೀತಿಯಿಂದ ಹೇಳುತ್ತೆ, ರಾಧೆ ರಾಧೆ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಅಣ್ಣ. ಒಂದು ಬಹಳ ದೊಡ್ಡ ಸಂಕಷ್ಟ ಇದೆ, ಅದು ದ್ವಾರಕಾದಲ್ಲೇ ಕಾಯ್ತಾ ಇದೆ. ಹಾಗಾದ್ರೆ ನಾನು ನಿನ್ ಜೊತೆ ಬರ್ಬೇಕು. ಇಲ್ಲ ಅಣ್ಣ, ಈ ಸಲ ನೀನ್ ನನಗೆ ಏನು ಸಹಾಯ ಮಾಡೋಕ್ಕಾಗಲ್ಲ.